ಹಾಯ್, ಎಲ್ರಿಗೂ ನಮಸ್ಕಾರ. ಶ್ರೀಂ ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸೆಲ್ಫಿ ಸ್ಟಿಕ್ ಟ್ರೈಪಾಡ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಟ್ರೈಪಾಡ್ನ ನಾವು ಟ್ರೈಪಾಡಾಗೂ ಯೂಸ್ ಮಾಡ್ಬೋದು, ಪ್ಲಸ್ ಸೆಲ್ಫಿ ಸ್ಟಿಕ್ಕಾಗೂ ಯೂಸ್ ಮಾಡ್ಬೋದು. ನಾವು ಹೊರಗಡೆ ಏನಾದ್ರು ಶೂಟ್ ಮಾಡಬೇಕು, ವ್ಲಾಗ್ಸ್ ಮಾಡಬೇಕು ಅಥವಾ ರೀಲ್ಸ್ ಮಾಡಬೇಕು, ಸೆಲ್ಫಿ ತೊಗೋಬೇಕು ಅಂತ ಅಂದರೆ ನಾವು ಈ ಟ್ರೈಪಾಡ್ ಅಥವಾ ಸೆಲ್ಫಿ ಸ್ಟಿಕ್ನ ನಾವು ಯೂಸ್ ಮಾಡ್ಬೋದು. ಮತ್ತು ತುಂಬ ಜನಕ್ಕೆ ಯಾವ ಥರ ಸೆಲ್ಫಿ ಸ್ಟಿಕ್ನ ಚೂಸ್ ಮಾಡಬೇಕು ಅನ್ನೋದು ಡೌಟ್ ಇರುತ್ತೆ. ನಮಗೆ ಬಜೆಟಲ್ಲಿ ಕೂಡ ಸಿಗಬೇಕು, ಪ್ಲಸ್ ಸೆಲ್ಫಿ ಸ್ಟಿಕ್ಕು ಕ್ವಾಲಿಟಿನೂ ಇರಬೇಕು, ಆ ಥರ ನಾವು ನೋಡ್ತಿರ್ತೀವಿ. ಸೊ ಬನ್ನಿ ನೋಡೋಣ ಇದು ಅನ್ಬಾಕ್ಸ್ ಮಾಡಿಬಿಟ್ಟು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಏನೇನಿದೆ ಇನ್ಕ್ಲೂಡ್ ಅಂತ ಹೇಳ್ಬಿಟ್ಟು. ಸೊ ಫಸ್ಟಿಗೆ ಇಲ್ಲಿ ಜಸ್ಟು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಸ್ಪೆಸಿಫಿಕೇಷನ್ಸು ಯಾವ್ಯಾವ ಥರ ಫೀಚರ್ಸ್ ಇದೆ, ಸೊ ನಾವು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಎಲ್ಲ ನಮಗೆ ಇಂಗ್ಲೀಷಲ್ಲಿರುತ್ತೆ. ಸೊ ನಾವು ಒಂದ್ಸಲ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ ಎಲ್ಲ ಕಂಪ್ಲೀಟ್ ಡೀಟೇಲ್ಸ ಕೊಟ್ಟಿರ್ತಾರೆ. ನಾವು ಟ್ರೈಪಾಡ್ನ ಯಾವ ಥರ ಕನೆಕ್ಟ್ ಮಾಡ್ಕೋಬೇಕು ಅಥವಾ ಬ್ಲೂಟೂತ್ನ ಯಾವ ಥರ ಕನೆಕ್ಟ್ ಮಾಡ್ಕೊಬೇಕು ಅಥವಾ ಅದು ರಿಮೂವ್ ಮಾಡಿ ನಾವು ಅಡ್ಜಸ್ಟೇಬಲ್ ಮಾಡ್ಕೋಬೋದು ಅಥವಾ ಲೈಟಿಂಗ್ ಇರ್ಬೋದು ಅಥವಾ ಚಾರ್ಜಿಂಗ್ ಪಾಯಿಂಟ್ಸ್ ಹಾಕೊಳ್ಳೋದಕ್ಕೆ ಇರ್ಬೋದು, ಪ್ರತಿಯೊಂದೂ ನಮಗೆ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ನಾವು ಇದು ಡಿಸ್ಕ್ರಿಪ್ಷನ್ ನೋಡಿಕೊಂಡ್ರೆ ಸಾಕು, ಸೊ ನಮಗೆ ಗೊತ್ತಾಗುತ್ತೆ ಸೊ ಯಾವ್ಯಾವ ಥರ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಈ ಟ್ರೈಪಾಡಲ್ಲಿ ನಮಗೆ ಬ್ಲೂಟೂತ್ ಕನೆಕ್ಷನ್ ಚೆನ್ನಾಗಿದೆ ಆಪ್ಷನ್ನು. ಸೊ ನಾವು ಬ್ಲೂಟೂತ್ನ ನಾವು ರಿಮೂವ್ ಮಾಡ್ಬೋದು, ಅದು ನಾವು ಕ್ಯಾಮ್ರಾ ಏನಾದರೂ ಶೂಟ್ ಮಾಡಬೇಕು ಇದೆಲ್ಲ ಇದು ಮಾಡಬೇಕು ಅಂದರೆ ಆಕ್ಸಿಸ್ ಒಳ್ಳೆ ರಿಮೋಟ್ ಥರ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಮೊಬೈಲ್ನ ಅಡ್ಜಸ್ಟ್ ಮಾಡೋ ಕ್ಲಿಪ್ಸ್ ಇರ್ಬೋದು ಅಥವಾ ಲೈಟ್ ನಾವು ರಿಮೂವ್ ಮಾಡಿ ಮತ್ತೆ ಅಡ್ಜಸ್ಟ್ ಮಾಡೋದಕ್ಕಿರ್ಬೋದು, ಈ ಫೋನ್ನ ನಾವು ಅಡ್ಜಸ್ಟ್ ಮಾಡೋದಕ್ಕೆ ಕ್ಲಿಪ್ ಇರುತ್ತಲ್ಲ, ಸೊ ಇದು ಅಷ್ಟೇ ಫ್ಲೆಕ್ಸಿಬಲಾಗಿ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಒಂದು ಕೇಬಲ್ ಕೊಟ್ಟಿದ್ದಾರೆ, ಸೊ ಇದರಲ್ಲಿ ಎಲ್ ಇ ಡಿ ಇದೆಯಲ್ಲ, ಸೊ ಎಲ್ ಇ ಡಿಗೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಆ ಕೇಬಲ್ ಕೊಟ್ಟಿದ್ದಾರೆ. ಈ ಒಂದು ಸೆಲ್ಫಿ ಸ್ಟಿಕ್ಕು ಈ ಥರ ಬರುತ್ತೆ. ಸೊ ಇದು ನಾವು ಸೆಲ್ಫಿ ಸ್ಟಿಕ್ಕಾಗೂ ಯೂಸ್ ಮಾಡ್ಬೋದು, ಪ್ಲಸ್ ಟ್ರೈಪಾಡಾಗೂ ಯೂಸ್ ಮಾಡ್ಬೋದು. ಸೊ ನೋಡಿ, ಟ್ರೈಪಾಡ್ ಜಸ್ಟ್ ಸ್ಟ್ಯಾಂಡ್ ಈ ಥರ ಓಪನ್ ಮಾಡಿದರೆ ಓಪನ್ ಆಗುತ್ತೆ. ಸೊ ನಾವು ಇನ್ನೂ ಸ್ವಲ್ಪ ಅಗಲ ಮಾಡ್ಕೋಬೋದು ಅಂತಂದರೆ ಮಾಡ್ಕೋಬೋದು. ಲೆಂತ್ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ನಾವು ಹೊರಗಡೆ ಎಲ್ಲ ಶೂಟ್ ಮಾಡ್ತೀವಿ ಅಂದ್ರೂ ಹೈಟ್ ನಾವು ಎಷ್ಟಕ್ಕೆ ಸೆಟ್ ಮಾಡ್ಕೋಬೋದು, ಸೊ ಆ ಥರ ಸೆಟ್ ಮಾಡ್ಕೊಬೋದು. ಅಥವಾ ಸೆಲ್ಫಿ ಸ್ಟಿಕ್ಕಾಗಿ ಜಸ್ಟ್ ವ್ಲಾಗ್ಸ್ ಮಾಡ್ತೀವಿ ಅಂದರೆ ಮಾಡ್ಬೋದು. ಇದು ಜಸ್ಟು ನಮಗೆ ಎಷ್ಟು ಯಾವ ಥರ ರೊಟೇಟ್ ಬೇಕು ಅಥವಾ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಸೊ ಆ ಥರ ಎಲ್ಲ ಆಪ್ಷನ್ ಚೆನ್ನಾಗಿದೆ. ಅದ್ರ ಜೊತೆಗೆ ನಮಗೆ ಕನ್ವೀನಿಯಂಟ್ ಹೈಟ್ ಕೂಡ ಮಾಡ್ಕೊಬೋದು, ಎಷ್ಟು ಬೇಕು ಹೈಟು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಹೈಟ್ ಕೂಡ ಕರೆಕ್ಟಾಗಿ ಸೆಟ್ ಮಾಡ್ಕೊಬೋದು. ಸೊ ಮತ್ತು ನಾವು ಇದನ್ನು ಮೊಬೈಲ್ ಕೂಡ ಅಡ್ಜಸ್ಟ್ ಮಾಡೋದಕ್ಕೆ ನಮಗೆ ಯಾವ ಥರ ರೊಟೇಟ್ ಮಾಡ್ಕೊಬೋದು ಈ ಥರ ಎಲ್ಲ ಚೆನ್ನಾಗಿದೆ, ನೋಡ್ಬೋದು ಇದು. ಸೊ ಇದ್ರ ಜೊತೆಗೆ ಈ ಎಲ್ ಇ ಡಿ ಬಂದುಬಿಟ್ಟು ನಮಗೆ ಈ ಥರ ಎಲ್ ಇ ಡಿ ನಮಗೆ ಎಲ್ಲೂ ಸಿಗಲಿಲ್ಲ. ನಿಮ್ಗೊಂದು ಡೌಟ್ ಇರ್ಬೋದು, ಇದು ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ಹೇಳಲಿಲ್ಲಲ್ಲ. ಸೊ ಇದನ್ನು ಪರ್ಚೇಸ್ ಮಾಡಿದ್ದು ಎಸ್ ಪಿ ರೋಡಲ್ಲಿ ಪ್ರಕಾಶ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ಬಿಟ್ಟು, ಸೊ ಆ ಶೋರೂಮಿಂದ ಪರ್ಚೇಸ್ ಮಾಡಿದ್ದು. ಇದ್ರದ್ದು ಟೋಟಲ್ ಅಮೌಂಟ್ ಬಂದು 850 ರುಪೀಸ್ ಆಯಿತು ನನಗೆ. ಸೊ ಮತ್ತೆ ನಾನು ಎಸ್ ಪಿ ರೋಡಲ್ಲಿ ತುಂಬ ಶಾಪ್ಗಳನ್ನ ಎಂಕ್ವೈರಿ ಮಾಡಿದೆ, ಈ ಥರ ನನಗೆ ಕ್ವಾಲಿಟಿ ಇರೋ ಟ್ರೈಪಾಡು ಎಲ್ಲೂ ಸಿಗಲಿಲ್ಲ. ಸೊ ನಾನು ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಶಾಪ್ಸ್ಗೆ ಹೋಗಿ ಎಂಕ್ವೈರಿ ಮಾಡಿ ನೆಕ್ಸ್ಟ್ ಇದು ತೊಗೊಂಡೆ. ಅಂದರೆ ಕ್ವಾಲಿಟಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋದೆ, ಬಟ್ ಈ ಕ್ವಾಲಿಟಿ ಎಲ್ಲೂ ಸಿಕ್ಕಿಲ್ಲ. ಬಟ್ ಇದಕ್ಕಿಂತ ಕಡಿಮೆ ಅಮೌಂಟ್ಗೂ ನಮಗೆ ಟ್ರೈಪಾಡ್ಗಳು ಸಿಗುತ್ತೆ, ಆದರೆ ಈ ಥರ ಎಲ್ ಇ ಡಿ ಇರೋದಾಗಲಿ ಅಥವಾ ಇದೆಲ್ಲ ನಮಗೆ ಸಿಕ್ಕಿಲ್ಲ. ಎಲ್ ಇ ಡಿದು ತುಂಬಾ ಚೆನ್ನಾಗಿದೆ. ಒಂದು ನಮಗೆ ಬ್ರೈಟ್ನೆಸ್ಸು ನಮಗೆ ಇನ್ಕ್ರೀಸ್ ಮಾಡ್ಕೋಬೋದು, ಡಿಕ್ರೀಸ್ ಮಾಡ್ಕೋಬೋದು, ಅಥವಾ ಲೈಟು ನೋಡಿ ಈ ಥರ ಸೆಟ್ಟಿಂಗ್ಸ್ ಈ ಎಲ್ಲ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸೆಟ್ಟಿಂಗ್ಸ್ ನಾವು ಯಾವ ಥರ ಬೇಕೋ ಅದನ್ನ ಆ ಥರ ಸೆಟ್ಟಿಂಗ್ಸ್ ಕೂಡ ಮಾಡ್ಬೋದು ಇದರಲ್ಲಿ. ಸೊ ಇದು ಫೀಚರ್ ಇದೊಂದು ಅಡ್ವಾನ್ಸ್ ಆಗಿದೆ ಅಂತಲೇ ಅಂದ್ಕೊಬೋದು. ಇದು ತುಂಬಾ ಚೆನ್ನಾಗಿದೆ ನಮಗೆ ವ್ಲಾಗ್ಸ್ ಮಾಡೋರಿಗೆ ಅಥವಾ ರೀಲ್ಸ್ ಮಾಡೋರಿಗೆ ಸೆಲ್ಫಿ ತೊಗೊಳೋರಿಗೆ ಈ ಎಲ್ ಇ ಡಿ ಒಂದು ಚಿಕ್ಕದಾಗಿರೋದು ಒಂಥರ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಮತ್ತು ಇದು ಹೈಟ್ ಕೂಡ ನಮಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕನ್ವೀನಿಯಂಟ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ನಮಗೆ ಮೊಬೈಲ್ನ ನಾವು ಸ್ಟಿಕ್ ಮಾಡೋದಕ್ಕೆ ಕ್ಲಿಪ್ ಇರ್ಬೋದು, ಕ್ಲಿಪ್ಪು ಕೂಡ ತುಂಬಾ ಫ್ಲೆಕ್ಸಿಬಲ್ ಆಗಿದೆ. ನಾವು ಆಲ್ಮೋಸ್ಟ್ ಫೋನ್ ಎಷ್ಟೇ ನಿಮ್ಮದು ದೊಡ್ಡ ಸೈಜ್ ಫೋನ್ ಇದ್ರೂ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಯಾವುದೇ ಥರ ಮೊಬೈಲ್ ಬೀಳೋದಾಗಲಿ ಇದಾಗಲಿ ಆಗೋದಿಲ್ಲ, ತುಂಬಾ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ತೊಗೊಂಡಿರೋದು ಇದು ಸೆಲ್ಫಿ ಸ್ಟಿಕ್ಕು ಟ್ರೈಪಾಡು. ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ತೊಗೊಂಡಿದ್ರು ನಾನು ಹುಡುಕಿ ತೊಗೊಂಡಿದ್ದಕ್ಕೆ ನನಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ, ಇಷ್ಟು ಕ್ವಾಲಿಟಿ ಇರೋದು ಸಿಕ್ಕಿದೆ ಅಂತ ಹೇಳ್ಬಿಟ್ಟು.
ಮತ್ತು ಇದರಲ್ಲಿ ನೀವು ನೋಡ್ಬೋದು ಹೈಟ್ ಅಡ್ಜಸ್ಟಬಲ್ ಮಾಡ್ಕೊಳ್ಳೋದಕ್ಕೆ ನಮಗೆ ಎಷ್ಟು ಹೈಟ್ ಬೇಕು ಕನ್ವೀನಿಯೆಂಟಾಗಿ ಅಷ್ಟು ಅಡ್ಜಸ್ಟಬಲ್ ಮಾಡ್ಕೊಬೋದು. ಮತ್ತು ಈ ಟ್ರೈಪಾಡಲ್ಲಿ ಇನ್ನೊಂದು ನಮಗೆ ಏನು ಹೇಳಲೇಬೇಕು ಅಂತ ಅಂದರೆ, ಸೊ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿರೋದು. ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿರೋದ್ರಿಂದ ಆ ಚಿಕ್ಕದಾಗಿರೋ ಒಂದು ಕ್ಲಿಪ್ನ ತೊಗೊಂಡು ನಾವು ಎಲ್ಲಿಂದ ಎಲ್ಲಿ ಬೇಕಾದರೂ ಶೂಟ್ ಮಾಡ್ಬೋದು. ಸೊ ನಾವು ಈ ಟ್ರೈಪಾಡ್ನ ಒಂದು ಕಡೆ ಫೋಲ್ಡ್ ಮಾಡಿ ನಾವು ಎಲ್ಲೇ ಇದ್ರೂ ಇದನ್ನ ಶೂಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು ನೋಡೋಣ ಬನ್ನಿ, ಬ್ಲೂಟೂತ್ನ ಯಾವ ಥರ ನಾವು ಆಕ್ಸೆಸ್ ಮಾಡ್ಬೋದು, ಯಾವ ಥರ ಕನೆಕ್ಟ್ ಮಾಡಬೇಕು, ಅದು ಯಾವ ಥರ ಕಂಟ್ರೋಲ್ ಮಾಡ್ಬೋದು, ಮತ್ತು ಈ ವಿಡಿಯೋನ ನಾವು ವ್ಲಾಗ್ಸ್ ಹೆಂಗೆ ಮಾಡ್ಬೋದು, ಆ ಬ್ಲೂಟೂತ್ ಒಂದು ಕಂಟ್ರೋಲ್ ಮಾಡಿಬಿಟ್ಟು ಯಾವ ಥರ ವ್ಲಾಗ್ಸ್ ಮಾಡ್ಬೋದು ಅಥವಾ ರೀಲ್ಸ್ ಮಾಡ್ಬೋದು, ಸೆಲ್ಫಿ ತೊಗೋಬೋದು ಅಂತ ಹೇಳ್ಬಿಟ್ಟು ನೋಡೋಣ. ಇದೊಂದು ಚಿಕ್ಕದಷ್ಟೇ ನಮಗೆ ಬ್ಲೂಟೂತ್ ಇರುತ್ತೆ. ಇದು ಆನ್ ಬಟನು ಮತ್ತು ಕೆಳಗಡೆ ಕ್ಯಾಮ್ರಾ ಶೂಟ್ ಮಾಡೋದಕ್ಕಿರುತ್ತೆ. ಜಸ್ಟ್ ನಾವು ಹಿಂಗೆ ಮೇಲ್ ಪ್ರೆಸ್ ಮಾಡಿದರೆ, ಸ್ವಲ್ಪ ಪುಷ್ ಮಾಡಿದರೆ ಈ ಬ್ಲೂಟೂತು ನಮಗೆ ಹೊರಗಡೆ ಬರುತ್ತೆ. ಇದು ಆನ್ ಬಟನು, ಆಫ್ ಬಟನು. ಸೊ ಇದನ್ನ ನಾವು ಜಸ್ಟ್ ಆನ್ ಮಾಡಿಕೊಂಡು, ಇದು ಕ್ಯಾಮ್ರಾ ಶೂಟ್ ಕೂಡ ಇದರಲ್ಲಿ ಇದೆ ನೋಡಿ, ಕ್ಯಾಮ್ರಾ ಸಿಂಬಲ್ ಇದೆಯಲ್ಲ. ಸೊ ಇದೇನೆ ನಾವು ಕ್ಯಾಮ್ರಾ ನಾವು ಫೋಟೋ ಕ್ಲಿಕ್ ಮಾಡ್ಬೋದು ಅಥವಾ ವೀಡಿಯೋ ಮಾಡ್ಬೋದು. ಸೊ ಇದು ಯಾವ ಥರ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇಲ್ಲಿ. ಸೊ ನಾವು ಬ್ಲೂಟೂತ್ ಆನ್ ಮಾಡಿದರೆ, ಸೊ ನಮಗೆ ರಿಲೇಟೆಡ್ ನಮಗೆ ಯಾವುದು ಬ್ಲೂಟೂತ್ ನೇಮ್ ಇದೆ ಬರುತ್ತೆ. ಸೊ ಇದು ಸೆಲ್ಫಿ ಅಂತ ಇದೆ. ಸೊ ನಾನು ಸೆಲ್ಫಿ ಕ್ಲಿಕ್ ಮಾಡಿದ್ದೀನಿ, ಪೇರ್ ಮಾಡಿಬಿಟ್ಟು ಕನೆಕ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಇದು ಕನೆಕ್ಟ್ ಆದಮೇಲೆ ನಾನು ಬ್ಯಾಕ್ ಬಂದುಬಿಟ್ಟು ಕ್ಯಾಮ್ರಾ ಓಪನ್ ಮಾಡಿಟ್ಟು ಜಸ್ಟ್ ನಾನಿವಾಗ ಬ್ಲೂಟೂತಲ್ಲೇ ಆಕ್ಸೆಸ್ ಮಾಡ್ತಿದ್ದೀನಿ. ಸೊ ಯಾವ ಥರ ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ನಾನು ಕ್ಯಾಮ್ರಾನ ಕ್ಲಿಕ್ ಮಾಡಿದರೆ ವಿಡಿಯೋ ತಂತಾನಾಗೆ ಆನ್ ಆಗ್ತು, ಅದೇ ರೆಕಾರ್ಡ್ ಆಗ್ತಾಯಿದೆ. ಜಸ್ಟ್ ಮತ್ತೆ ನಾನಿವಾಗ ಅದು ಸ್ಟಾಪ್ ಕೊಟ್ಟರೆ ಸ್ಟಾಪ್ ಆಗುತ್ತೆ ಅಷ್ಟೇ. ಸೊ ಇದರಲ್ಲಿ ಎಲ್ ಇ ಡಿ ಯಾವ ಥರ ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ. ನಮಗೆ ಕ್ಯಾಮ್ರಾಗೆ ಎಷ್ಟು ಯಾವ ಥರ ಲೈಟ್ ಬೇಕು, ಯಾವ ಕ್ವಾಂಟಿಟಿಯಲ್ಲಿ ಲೈಟ್ ಬೇಕು, ಸೊ ಆ ಥರ ನಮಗೆ ಇದು ರಿಫ್ಲೆಕ್ಟ್ ಆಗುತ್ತೆ. ವಿಡಿಯೋ ಕೊನೆಯಲ್ಲಿ ನಾನು ಫುಲ್ ಇನ್ಫಾರ್ಮೇಷನ್ ಹೇಳ್ತಾಯಿದ್ದೀನಿ, ನಾನು ಇಲ್ಲಿ ಪರ್ಚೇಸ್ ಮಾಡಿದೆ ಮತ್ತು ಅಮೌಂಟ್ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇದು ನಾನು ಎಸ್ ಪಿ ರೋಡಲ್ಲಿ ಪ್ರಕಾಶ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿ 850 ರುಪೀಸ್ ಅಷ್ಟೇ ನಾನು ಕೊಟ್ಟಿದ್ದು. ಸೊ ನಾವು ಬೇರೆ ಶಾಪ್ಗಳು ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಆಫ್ ಸೆಲ್ಫಿ ಸ್ಟಿಕ್ಕು ನನಗೆ ಇದು ತುಂಬ ಇಷ್ಟ ಆಯಿತು. ನೀವು ಈ ಥರ ಯಾವುದೇ ಒಂದು ವಸ್ತುನ ನೀವು ಬೈ ಮಾಡ್ತೀನಿ ಅಂದರೆ 1 or 2 times ನೀವು ಶಾಪಲ್ಲಿ ಎಂಕ್ವೈರಿ ಮಾಡಿಬಿಟ್ಟು ಬೈ ಮಾಡಿ. ನಾವು ರಿವ್ಯೂಸಲ್ಲಿ ಏನೇ ಹೇಳ್ಬೋದು, ಸೊ ನಿಮಗೆ ಓನ್ ಎಕ್ಸ್ಪೀರಿಯೆನ್ಸ್ ಆದಾಗಲೇ ನಿಮಗೆ ಗೊತ್ತಾಗೋದು ಯಾವುದು ವರ್ತ್ ಇದೆ ಅಂತ ಹೇಳ್ಬಿಟ್ಟು. ಕೊಟ್ಟಿರೋ ಎಲ್ಲ ಇನ್ಫಾರ್ಮೇಷನ್ನು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.